ಮೊದಲ ಪ್ರಯತ್ನದಲ್ಲೇ ಒಂದು ಭರವಸೆಯನ್ನ ಮೂಡಿಸಿದ್ದಾರೆ. ಈಗ ಮೊದಲ ಪ್ರಯತ್ನ ಅಂತ ಹೇಳಿದ್ರೆ ಅವರು ಅಪ್ರೋಚ್ ಮಾಡಿದಾಗ ನಿಮ್ಗೊಂದಿರುತ್ತೆ ಹೊಸ ಡೈರೆಕ್ಟರ್ ಏನಪ್ಪ ಮಾಡ್ತಾರೆ ಅಂತ, ಆ ಥರ ಏನಾದರೂ ಥಾಟ್ ಇತ್ತ? ಅವರು ಕತೆ ಕೇಳಿದಾಗ ಯಾವ ರೀತಿ ಇಂಪ್ರೆಸ್ ಆದ್ರಿ ನೀವು ಅಂತ? ನಾನು ಅಚಾನಕ್ ಹೀರೋ ಅದಕ್ಕೆ ಓಕೆ, ಅದು ನಮಗೂ ಅವಶ್ಯಕತೆ ಇತ್ತಲ್ಲ, ಅವಶ್ಯಕತೆ ಇದ್ದಿದ್ರಿಂದ ಇವಾಗ ಹೌದು ಹೀರೋ ಆಗ್ಬೇಕಲ್ಲ ಅಂತ. ಹೌದೇ ನೀನು ಹೀರೋ ಅಂದಿದ ತಕ್ಷಣ ಹೌದು ಕಥೆನೂ ಕೇಳಿಲ್ಲ ನಾನು, ಅದಾದ್ಮೇಲೆ ಕತೆ ಕೇಳಿದ್ದು. ಕತೆ ಕೇಳಿದಾಗ ಎಕ್ಸೈಟ್ ಆಗೇ ಆಗುತ್ತೆ, ಏನೋ ಬೇರೆ ಥರ ಇದೆ ಕತೆ, ಮಜಾ ಇದೆ, ಹಿಂಗಿಂಗ್ ಬರುತ್ತೆ, ಈ ಥರ ತೆಗಿತೀವಿ, ಹಿಂಗಿಂಗ್ ತೆಗಿತೀವಿ ಅಂದಾಗ ಓ ನಮಗೂ ಆ ಎಕ್ಸೈಟ್ಮೆಂಟ್ ಇರುತ್ತೆ, ನಾವು ರೆಡಿ ಆಗಬೇಕಾಗಿರುತ್ತೆ. ಒಂದಷ್ಟು ಸಿನಿಮಾಗಳು ನೋಡಿದ್ವಿ, ರೆಫರೆನ್ಸ್ಗಳು ಆ ಕ್ಯಾರೆಕ್ಟರ್ಗೆ, ಆ ಮಜಾ ಕೊಡೋಕ್ಕೆ. ಸೊ ಪರ್ಫಾರ್ಮೆನ್ಸ್ ಏನು ಬಂದಿದೆ ಅದ್ರ ಕ್ರೆಡಿಟ್ಸ್ನ ನಾವು ತಗೋತೀವಿ. ಖಂಡಿತ, ನಿಮ್ಮ ಕೆಮಿಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಫುಲ್ ನಾಯಕ ನಟನಾಗಿ ನೀವು ಈಗಾಗಲೇ ಹಿಟ್ ಹೀರೋಯಿನ್ ಜೊತೆ ಮಾಡಿದ್ದು ತುಂಬ ಚೆನ್ನಾಗಿದೆ. ನಿಮ್ಮ ಕ್ಯೂಟ್ ಅದು ಕಾನ್ವರ್ಸೇಷನ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ದಿಯಾ ಅವ್ರಿಗೆ ಈಗಾಗಲೇ ಹಿಟ್ ಸಿನಿಮಾ ಆದ್ಮೇಲೆ ಒಪ್ಕೊಂಡಿರುವಂತ ಸಿನಿಮಾ ಇದೆ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ಥಾಟ್ ಇತ್ತ ನಿಮಗೆ ಯಾವ ಥರ ಬರುತ್ತೆ ಕತೆ, ಈ ಥರದೇ ನಾನು ಚೂಸ್ ಮಾಡಬೇಕು ಅಂತ ಏನಾದರೂ ಇತ್ತ? ಅಂದರೆ ನನಗೆ ಆ್ಯಕ್ಚುಲಿ ನನಗೆ ಜಾನರ್ ಚೇಂಜ್ ಬೇಕಿತ್ತು. ಯಾಕಂದರೆ ಈಗ ನಾನು ದಿಯಾದಲ್ಲಿ ರಾಮ್ ಕಾಮ್ ಮಾಡಿರೋದ್ರಿಂದ ಅದೇ ರಾಮ್ ಕಾಮ್ ಜಾನರ್ನೇ ಈಗ ರಿಪಿಟೇಟಿವ್ ಆಗಿ ಮಾಡಿದ್ರೆ ಅದೇ ಥರ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ನಾನು. ಸೊ ನನಗೆ ಈಗ ಹಾರರ್ ಜಾನರ್ ಅಂದ ತಕ್ಷಣ ನಾನು ಹಾರರ್ ಜಾನರ್ ಮಾಡಿರಲಿಲ್ಲ, ಆ್ಯಂಡ್ ದೆನ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸ್ಟೋರಿ ಅವರು ನರೇಟ್ ಮಾಡಿದಾಗ ವೆಲ್ ಕ್ರಾಫ್ಟೆಡ್ ಸ್ಕ್ರಿಪ್ಟ್ ಅಂತ ಅನಿಸ್ತು. ಸೊ ಐ ವಾಸ್ ಲೈಕ್ ಯಾ ಮಾಡುವ, ಇದರಲ್ಲಿ ಚೆನ್ನಾಗೆಲ್ಲ ಕ್ರಾಫ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಸ್ಟೋರಿ ನರೇಷನ್ ಎಲ್ಲ ಚೆನ್ನಾಗಿದೆ, ವೈ ಕಾಂಟ್ ಐ ಡೂ ದಿಸ್? ಆ್ಯಂಡ್ ಆದಮೇಲೆ ಪ್ರೊಡಕ್ಷನ್ ಹೌಸ್ ಅಂತೂ ಹೇಳೋದೇ ಬೇಡ, ಶ್ರೀದೇವಿ ಎಂಟರ್ಟೈನರ್ಸ್ ಬ್ಯಾನರ್ ಮುಖಾಂತರ ಬಂದಿರೋದು. ಈಗಾಗಲೇ ರಂಗಿತರಂಗ ಅವನೇಶಿಮನಾರಾಯಣ ಅಲ್ಲಿ ಪಾರ್ಟ್ ಆಫ್ ಪ್ರೊಡ್ಯೂಸರ್, ಅ ಪಾರ್ಟ್ ಆಫ್ ಮೆಂಬರ್. ಅದಾದಮೇಲೆ ಕಥಾ ಸಂಗಮ, ಇದೆಲ್ಲ ಒಳ್ಳೆ ಒಳ್ಳೆ ಸಿನಿಮಾ ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟಿದ್ರಿಂದ ದಿಸ್ ವಿಲ್ ಆಲ್ಸೋ ಬಿ ಅ ವೆರಿ ಗುಡ್ ಕಾಂಟೆಂಟ್. ಅದಾದಮೇಲೆ ಒಂದು ಒಳ್ಳೆ ಮೇಕಿಂಗ್ ಸಿನಿಮಾ ಇದು. ಸೊ ಅದಕ್ಕೆ ಎಸ್ ಐ ಆಮ್ ಡೂಯಿಂಗ್ ದಿಸ್. ಓಕೆ, ಮೇಕಿಂಗ್ ಬಗ್ಗೆ ನಿಜವಾಗ್ಲೂ ಮಾತಾಡ್ಬೇಕು. ಹೌದು, ತುಂಬಾ ಚೆನ್ನಾಗಿದೆ. ಒಂದು ಆ ಕತ್ಲೆಲಿ ಶೂಟ್ ಮಾಡಿರೋದಾಗಿರ್ಬೋದು, ಆ ಕಾಡ್ನ ತೋರಿಸಿರೋದಾಗಿರ್ಬೋದು, ದಾಂಡೇಲಿ ಅನ್ಸುತ್ತೆ ಕಾಳಿ ನದಿ, ಓಕೆ, ಅದಂತೂ ತುಂಬಾ ಚೆನ್ನಾಗಿ ಬಂದಿದೆ. ಲೈಟಿಂಗ್ಸ್ ಬಗ್ಗೆ ಮಾತಾಡ್ಬೇಕು, ನಂಗೆ ತುಂಬಾ ಇಷ್ಟ ಆಗಿದ್ದು ಸ್ಟಾರ್ಟಿಂಗ್ ಬರೋ ನಿಮ್ಮ ಆ ಕಾರಲ್ಲಿ ಕುತ್ಕೊಂಡು ಹೋಗೋ ಸೀನು, ಅದರಲ್ಲಿ ನಿಮ್ ಮುಖ ಮಾತ್ರ ತೋರಿಸ್ತಾರಲ್ಲ, ನಂಗೆ ಅದು ತುಂಬಾ ಹೊಸದು ಅಂತ ಅನ್ಸ್ತು. ಅಂದ್ರೆ ನಾನು ಎಲ್ಲೂ ನೋಡಿರ್ಲಿಲ್ಲ, ಮೇಲಿಂದ ತೋರಿಸಿರ್ತಾರೆ ಹಂಗೆ. ಚಿಕ್ಕ ಚಿಕ್ಕ ಪಾರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಯಾವ್ದು ತುಂಬಾ ಹಂಗೆ ಹಾರ್ಟ್ ಟಚ್ ಆಗಿರೋದಾಗಿರ್ಬೋದು ಅಥವಾ ತುಂಬಾ ಖುಷಿ ಕೊಟ್ಟಿದ್ದು ಸೀನ್ಗಳು? ನಂಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿದೆ, ಬಿಕಾಸ್ ಅದು ತುಂಬಾ ಒಂಥರ ಏನಂದ್ರೆ ಕಾಡುತ್ತೆ, ಎಸ್ಪೆಷಲಿ ಲಾಸ್ಟ್ ಅಲ್ಲಿ ಮೆಲ್ಲು ಸಿರೆ ಸವಿಗಾನ ಒಂದ್ ಬಿಟ್ ಐಶ್ವರ್ಯ ರಂಗರಾಜನ್ ಹಾಡಿರೋದು ಜುಮ್ ಅನ್ನತ್ತೆ ಅದು ಲಾಸ್ಟ್ ಅಲ್ಲಿ. ಸೊ ದಟ್ ಈಸ್ ರಿಯಲಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳೋದಕ್ಕೆ. ಓಕೆ, ನಿಮ್ಗೆ ಯಾವುದು ನಿಮ್ಮ ಈ ಸಿನಿಮಾದಲ್ಲಿ ಇಷ್ಟ ಆಗಿತ್ತು ತುಂಬಾ? ಮೇಡಮ್ ಪರ್ಫಾರ್ಮ್ ಮಾಡಿರೋದು, ಅದು ರೂಮಲ್ಲಿ ಒಂದು ಸೀನ್ ಇದೆ, ನಾನು ಬಂದು ಕಿಟಕಿ ಹತ್ರ ಮಾತಾಡ್ತೀನಿ, ಸೊ ಇವ್ರು ರೂಮಲ್ಲಿ ಒಟ್ಟೋಗ್ಬಿಡು ಅಂತ ಇರ್ತಾರೆ ನನಗೆ. ಸೊ ಆ ಸೀನು ಅದೊಂಥರ ನನಗೆ ಯಾವಾಗಲೂ ಅಷ್ಟೇ ಇವ್ರಿಗೆ ಹೇಳ್ತಿರ್ತೀನಿ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರ ಮೇಡಮ್, ಸಕ್ಕತ್ತಾಗಿ ಮಾಡಿದ್ದೀರ. ಸೊ ಅದೆಲ್ಲ ಒಂಚೂರು ಆ ಸಿನಿಮಾನ ಬೇರೆ ಥರ ಎಲಿವೇಟ್ ಮಾಡೋ ಅಂಥ ಸೀನ್ಗಳದು. ಆ್ಯಕ್ಚುಲಿ ನಾವು ಕ್ಲೈಮ್ಯಾಕ್ಸ್ ಒಂದೇ ಟೇಕಲ್ಲಿ ಒಂದು 8 ಪೇಜ್ ಸೀನ್ ಅದು, 8 ಪೇಜ್ ಸೀನ್ ಅದು, ನಾನು ಕಟ್ಟಾಗೋಗಿದೆ ಅದು ತುಂಬ 8 ಪೇಜ್ ಬರೆದಿದ್ರು, 8 ಪೇಜು ನಾವು ಪರ್ಫಾರ್ಮ್ ಮಾಡಿ 8 ಪೇಜು ಪರ್ಫಾರ್ಮ್ ಮಾಡಿದ್ದೀವಿ ನಾವು. ಅದು ದೊಡ್ಡದಾಗಿತ್ತು ಸೀನ್ ಅದು, ಅದ್ ನಾವು ನೋಡಿರ್ಲಿಲ್ಲ, ನಾವು ಸೆನ್ಸಾರ್ ಕಾಪಿ ಆದ್ಮೇಲೆ ಸಿನಿಮಾ ನೋಡಿದ್ದು, ನಾವು ಅಲ್ಲಿವರೆಗೂ ಏನು ನೋಡಿಲ್ಲ. ಬಟ್ ಆ ಫುಲ್ ಸೀನ್ ಒಂದೇ ಟೇಕ್ ಅಲ್ಲಿ ಮುಗಿಸಿದ್ರ? ಇಲ್ಲ, ಅದೆಲ್ಲ ಚಾಪ್ ಮಾಡಿದ್ದಾರೆ, ಒಂದೊಂದ್ ಟೇಕ್ ಅಲ್ಲೇ ಮುಗಿತಾಯ್ತು. ಬಿಕಾಸ್ ನಾವು ದಾಂಡೇಲಿ ಫಾರೆಸ್ಟ್ ಅಲ್ಲಿ ಹೋಗಿದ್ದು, ಅಂಡ್ ಫಾರೆಸ್ಟ್ ಅಲ್ಲಿ ಯೂಶ್ವಲಿ ಏನಂದ್ರೆ ರಾತ್ರಿ ಹೊತ್ತು ಬಿಡಲ್ಲ, ಬಟ್ ಏನೋ ಕೇಳ್ಕೊಂಡು ಅಲ್ಲಿ ಪೊಲೀಸ್ ಇದಾರೆ, ಪೊಲೀಸ್ ಆಯ್ತಾ ಆಯ್ತಾ ಅಂತಿದ್ರು, ನಾವಿಲ್ಲಿ ಪಟ್ 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 ಪರ್ಫಾರ್ಮೆನ್ಸ್ ನಡೀತಿತ್ತು. ಅವ್ರು ಕಳ್ಸಕ್ ಬಂದಿದ್ದವರು ಸೈಲೆಂಟ್ ಸೈಲೆಂಟ್ ಆಗಿ ಸುಮ್ಮನೆ ಇದ್ಬಿಟ್ಟು ಅವಾಗ ಗೊತ್ತಾಯ್ತು ಇಲ್ಲ ಕ್ಲೈಮ್ಯಾಕ್ಸ್ ವರ್ಕ್ ಆಗುತ್ತೆ, ಕ್ಲೈಮ್ಯಾಕ್ಸ್ ವರ್ಕ್ ಆಗುತ್ತೆ. ಯಾಕಂದ್ರೆ ಅವರೇ ಫಸ್ಟ್ ಆಡಿಯನ್ ಆಕ್ಚುಲಿ, ಅದಕ್ಕೆ ಅವ್ರು ನಿಲ್ಸಕ್ ಬಂದಿದ್ರಲ್ಲ ಅವರೇ ಫಸ್ಟ್ ಆಡಿಯನ್ ನಿಜ. ಸೊ ಇವತ್ತು ಜನನೂ ಅಷ್ಟೇ ಆತರ ಒಂದು, ಆಮೇಲೆ ಒಂಥರ ಒಂದ್ ಕನ್ಫ್ಯೂಷನ್, ಅದು ನಮ್ ಕಥೆ
ಡೈಜೆಸ್ಟ್ ಆಗಕ್ಕೆ ಒಂಚೂರು ಟೈಮ್ ಬೇಕು. ಅವ್ರು ಮನೆಗೆ ಹೋಗೋ ಅಷ್ಟರಲ್ಲಿ ಮನೆಗೆ ಹೋಗಿ ಒಂಚೂರು ಕೂತ್ಕೊಂಡಾಗ ಅವ್ದಪ್ಪ ಕತೆ ಹಿಂಗಿತ್ತು ಅಂತ ತಲೆ ಕೂತ್ಕೊಂಡಿರುತ್ತೆ, ಅಲ್ಲಿವರೆಗೂ ಕನ್ಫ್ಯೂಷನ್. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.